ಕಣ್ಣಿಗೂ ಬಚ್ಚಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲ. ಅವಳ ಗೆಳತಿಯಾದ ಚಿಚೋಕಾಗಿ ಹೂಗಳ ವ್ಯಾಪಾರ ಮಾಡಿಕೊಂಡು ಅವಳ ಜೀವನಾನ ಸಾಗಿಸ್ತಾ ಇದ್ಲ. ಹಾಗೇನೆ ಚೋಟುಗಿಳಿ ಹಣ್ಣುಗಳ ವ್ಯಾಪಾರ ಮಾಡ್ತಾ ಇದ್ಲು. ಚೋಟುಗಿಳಿ, ಚಿಚುಕಾಗೆ, ತುನಿಗುಬ್ಬಚ್ಚಿ ಮೂರು ಪಕ್ಷಿಗಳು ಕೂಡ ಗೆಳತಿಯರು. ಅವರ ಅಂಗಡಿಗಳು ಎಲ್ಲಾನು ಪಕ್ಕಪಕ್ಕದಲ್ಲೇ ಇತ್ತು. ಅವರೆಲ್ಲರೂ ಒಟ್ಟಿಗೇನೆ ವ್ಯಾಪಾರನ ಮಾಡ್ತಾ ಇದ್ರು. ಅವರ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ ಮೂರು ಜನಾನು ಸ್ಕೂಲ್ಗೆ ಒಟ್ಟಿಗೆ ಹೋಗ್ತಾ ಇದ್ರು. ಅಯ್ಯೋ, ಇವತ್ತಂತೂ ನಾನು ತುಂಬಾನೇ ಸುಸ್ತಾಗಿದ್ದೀನಿ. ಹೌದು, ಏನಾಯ್ತು ಟೋನಿ? ಯಾಕೆ ಇವತ್ತು ನೀನು ತುಂಬಾ ಲೇಟಾಗಿ ಬಂದಿದೀಯಾ? ಏನಂತ ಹೇಳೋದು, ಇದ್ದಾಳಲ್ವಾ ನನ್ನ ಮಗಳು, ಅವಳ ಕಾಟ ನನ್ನಿಂದ ತಡ್ಕೊಳಕಾಗ್ತಾನೆ ಇಲ್ಲ. ಅವಳನ್ನ ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ಸಾಕ್ ಸಾಕ್ ಅಂತ ಆಗ್ತಾ ಇದೆ. ಹಾ, ಪ್ರತಿದಿನ ನನ್ನ ಹತ್ರ ಯಾಕೆ ಲೇಟಾಗಿ ಬರ್ತಿದೆ ಅಂತ ಕೇಳ್ತಾ ಇದೆ ಅಲ್ವಾ? ನನಗೂ ಕೂಡ ಇದೇ ರೀತಿ ಕಾರಣ ಇತ್ತು. ಆದ್ರೆ ಚಿಚು ಮಾತ್ರ ಪ್ರತಿದಿನ ಹೇಗೆ ಬೇಗ ಬರ್ತಾ ಇದ್ದಾಳೆ. ನನ್ ಮಗ ಚಿನ್ನೋ ನಿಮ್ಮ ಮಕ್ಕಳಿಗಿಂತ ಜಾಸ್ತಿನೇ ತೊಂದರೆ ಕೊಡ್ತಾನೆ ನನಗೆ. ಆದ್ರೆ ನಾನು ಅವನ್ ತೊಂದರೆ ತಡ್ಕೊಳಕಾಗದೆ ಅವನನ್ನ ಹಾಗೇನೆ ಬಿಟ್ಬಿಟ್ಟು ಬೇಗ ಬರ್ತೀನಿ. ಆಮೇಲೆ ಅವನೇ ಎದ್ದು ಅವನೇ ಕಷ್ಟಪಟ್ಟು ಹೊರಡಿ ಅವನೇ ಹೇಗಾದ್ರೂ ಸ್ಕೂಲಿಗೆ ಹೋಗ್ಬಿಡ್ತಾನೆ. ಹಾಗೆ ತುನಿಗುಬಚ್ಚಿ, ಚಿಚುಕಾಗೆ, ಚೋಟಿಗಿಳಿ ಮೂರು ಜನಾನು ತುಂಬಾನೇ ಕಷ್ಟಪಟ್ಟು ಅವರ ವ್ಯಾಪಾರನ ಮಾಡ್ತಾ ಇದ್ರು. ಆ ಊರಿನಲ್ಲಿ ಮಹಿ ಅನ್ನುವ ಒಂದು ಹದ್ದಿತ್ತು. ಮಹಿ ಹದ್ದು ಟೀಚರ್, ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾ ಇತ್ತು. ಮಹಿ ಹದ್ದು ಕೆಲಸ ಮಾಡುವ ಆ ಸ್ಕೂಲಿಗೆ ಲೂಸಿ ಪಾರಿವಾಳ ಪ್ರಿನ್ಸಿಪಲ್ ಆಗಿತ್ತು. ಅಯ್ಯಯ್ಯೋ, ಈಗಾಗಲೇ ತುಂಬಾನೇ ಲೇಟ್ ಆಗ್ತಾ ಇದೆ. ಲೂಸಿ ಮೇಡಮ್ ಬೇರೆ ಸ್ಕೂಲಲ್ಲಿ ಕೂತ್ಕೊಂಡು ನನಗೋಸ್ಕರ ಕಾಯ್ತಾ ಇರಬೇಕು. ನಾನು ಬೇಗನೆ ಹೋಗ್ಬೇಕು. ಹಾಗಂತ ಅಂದ್ಕೊಂಡು ಮಹಿ ಹದ್ದು ತುಂಬಾ ಸ್ಪೀಡಾಗಿ ಸ್ಕೂಲಿಗೆ ಹೋಯ್ತು. ಕ್ಲಾಸ್ ರೂಮ್ ಹೊರಗಡೆ ಲೂಸಿ ಪಾರಿವಾಳ ಪ್ರಿನ್ಸಿಪಲ್ ತುಂಬಾನೇ ಕೋಪದಿಂದ ಆ ಕಡೆ ಈ ಕಡೆ ತಿರುಗುತ್ತಾ ಇದ್ರು. ಏನ್ ಮಹಿ, ಇವತ್ತು ಲೇಟಾಗಿ ಬಂದಿದೀಯಾ ನೀನು? ಇಲ್ಲ ಮೇಡಮ್, ದಾರಿಲಿ ಸ್ವಲ್ಪ ಕೆಲಸ ಇತ್ತು, ಇನ್ಮುಂದೆ ಲೇಟಾಗಿ ಬರಲ್ಲ ಮೇಡಮ್. ಈ ಒಂದು ಸಲ ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ನಾನು ಯಾವಾಗ ಯಾವ ಪ್ರಶ್ನೆ ಕೇಳಿದ್ರೆ ಇದೇ ಉತ್ತರ ಕೊಡ್ತೀಯ? ಹೀಗೇನೆ ಇದ್ರೆ ಹೇಗೆ? ಸರಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೌದಾ ಮೇಡಮ್, ಏನು ವಿಷಯ ಮೇಡಮ್ ಹೇಳಿ. ನಾನು ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ ಮುಂಬೈ ಹೋಗ್ತಾ ಇದ್ದೀನಿ. ಬರಕ್ಕೆ ಒಂದು ತಿಂಗಳಾದರೂ ಆಗ್ಬೋದು. ಅಲ್ಲಿ ತನಕ ಸ್ಕೂಲ್ ಜವಾಬ್ದಾರಿ ನೀನೇ ತಗೊಳ್ಬೇಕು. ಈ ಸ್ಕೂಲಲ್ಲಿರುವ ಎಲ್ಲ ವಸ್ತುಗಳು, ಪೇರೆಂಟ್ಸಿಂದ ಫೀಸ್ ತಗೊಳ್ಳೋದು, ಹಾಗೇನೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ಎಲ್ಲ ನೀನೇ ನೋಡ್ಕೋಬೇಕು. ನೋಡ್ಕೋ, ಮಕ್ಕಳಿಗೆ ಏನೂ ಆಗಬಾರ್ದು, ಮೊದಲೇ ಹೇಳ್ತಾ ಇದ್ದೀನಿ. ಹಾಗೆ ಲೂಸಿ ಪಾರಿವಾಳ ಪ್ರಿನ್ಸಿಪಲ್ ಸ್ಕೂಲ್ ಜವಾಬ್ದಾರಿ ಎಲ್ಲವನ್ನ ಮಹಿ ಹದ್ದು ಟೀಚರ್ ಹತ್ರ ಕೊಟ್ಟು ಅಲ್ಲಿಂದ ಹೋಗ್ಬಿಟ್ರು. ಮರುದಿನ ಮಹಿ ಹದ್ದು ಟೀಚರ್ ಲೇಟಾಗಿನೇ ಎದ್ರು. ಇವತ್ತು ನಾನು ಸ್ಕೂಲಿಗೆ ಲೇಟಾಗಿನೇ ಹೋಗ್ಬೋದು, ಯಾರೋ ಏನೋ ಹೇಳಲ್ಲ. ಹಾಗಂತ ಅಂದ್ಕೊಂಡು ಮಹಿ ಹದ್ದು ಟೀಚರ್ ತುಂಬ ಲೇಟಾಗಿನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಲೇಟಾಗಿನೇ ಸ್ಕೂಲಿಗೆ ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ಒಂದು ತರಕಾರಿ ಅಂಗಡಿಗೆ ಹೋದ್ರು. ಆ ತರಕಾರಿ ಅಂಗಡಿ ಬೇರೆ ಯಾರ್ದೋ ಅಲ್ಲ, ಅದು ಟುನಿಗುಬ್ಬಚ್ಚಿದ್ದು. ಏನಮ್ಮ ಈ ಬದನೆಕಾಯಿ ಏನ್ ರೇಟು? ಏನೋ ಟೊಮೆಟೊ ಎಲ್ಲ ಈ ರೀತಿ ಇದೆ, ಏನದು ಹೀರೆಕಾಯಿ ಎಲ್ಲ ತುಂಬಾ ಬಾಡಿಯೋಗಿದೆ. ಇಲ್ಲ ಮೇಡಮ್, ಎಲ್ಲಾನು ಒಳ್ಳೆ ತರಕಾರಿಗಳೇ. ನಿಮ್ಗೆ ಏನ್ ಬೇಕು ಅಂತ ಹೇಳಿ, ನಾನು ಎಲ್ಲಾನು ಕೊಡ್ತೀನಿ. ನನಗೆ ಎಲ್ಲ ತರಕಾರಿಗಳಲ್ಲೋ ಒಂದೊಂದು ಕೆ ಜಿ ಹಾಕಿಡು. ಆಮೇಲೆ ನೀನು ನಿನ್ನ ಹತ್ರ ಏನೇನು ಹೂಗಳಿದೆಯೋ ಎಲ್ಲಾನು ಪ್ಯಾಕ್ ಮಾಡಿಕೊಡು. ಆಮೇಲೆ ನೀವು ಕೂಡ ನಿಮ್ಮ ಹತ್ರ ಇರೋ ಹಣ್ಣುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಡಿ. ಹಾಗೆ ಮಹಿ ಹದ್ದು ಟೀಚರ್ ತುನಿ, ಚೋಟು, ಚಿಚು ಮೂರು ಜನ ಹತ್ರನೂ ಕೇಳಿತು. ಆವಾಗ ತುನಿಗುಬ್ಬಚ್ಚಿ ಅವಳ ಹತ್ರ ಇರುವ ಎಲ್ಲ ತರಕಾರಿಗಳನ್ನ ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಟ್ಲು. ಈ ಕಡೆ ಚೋಟುಗಿಳಿನು ಹಣ್ಣುಗಳನ್ನ ಪ್ಯಾಕ್ ಮಾಡಿ ಕೊಟ್ಲು. ಅದೇ ರೀತಿ ಚಿಚುಕಾಗೇನು ಹೂಗಳನ್ನ ಪ್ಯಾಕ್ ಮಾಡಿ ಕೊಟ್ಲು. ತುಂಬಾ ಧನ್ಯವಾದ ಹಾಗಂತ ಹೇಳಿ ಅಲ್ಲಿಂದ ಹೋಗಕ್ಕೆ ನೋಡಿತು. ಒಂದು ರೂಪಾಯಿ ಕೂಡ ತುನಿಗೋ ಇಲ್ಲ ಚೋಟುಗೋ ಇಲ್ಲ ಚಿಚುಗೋ ಕೊಡ್ಲೇ ಇಲ್ಲ. ಅರೆ ಮೇಡಮ್, ಏನ್ ಹೋಗ್ತಾ ಇದ್ದೀರಾ? ಎಲ್ಲನೂ ತಗೊಂಡ್ರಿ ಅಲ್ವಾ? ಹಣ ಕೊಡ್ಬೇಕು ಅನ್ನೋದನ್ನ ಮರ್ತೋದ್ರಾ ಏನೋ? ಅರೆ ನಾನು ಯಾರು ಅಂತ ಗೊತ್ತಿಲ್ವಾ? ನಿಮ್ಮ ಮಕ್ಕಳು ಓದ್ತಾ ಇರುವ ಸ್ಕೂಲಲ್ಲಿ ನಾನೇ ಟೀಚರ್. ಪಾಠ ಹೇಳಿಕೊಡೋರ ಹತ್ರ ಹಣ ಕೇಳ್ತಾ ಇದ್ದೀರಲ್ವಾ? ನಿಮಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅರೆ ಇದೇನಿದು ಹೊಸ ಕತೆ? ನೀವೇನು ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಪಾಠ ಹೇಳಿಕೊಡ್ತಾ ಇದ್ದೀರಾ? ನಾವು ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡಿ ಪ್ರತಿ ತಿಂಗಳು ನಿಮಗೆ ಫೀಸ್ ಕಟ್ತಾ ಇಲ್ವಾ? ಹಾಗಿರುವಾಗ ನಿಮಗೆ ಈ ತರಕಾರಿಗಳನ್ನು ಕೂಡ ನಾವು ಯಾಕೆ ಫ್ರೀಯಾಗಿ ಕೊಡಬೇಕು?
ನೀವು ಕೂಡ ಪಾಠ ಹೇಳಿಕೊಡಕ್ಕೆ ಖಂಡಿತ ಸಂಬಳ ತಗೊಳ್ತೀರಾ ಅಲ್ವಾ? ಹೌದೌದು, ಓದು ಅನ್ನೋ ಹೆಸರು ಹೇಳಿ ನಮ್ಮ ಹತ್ರ ಇದೆಲ್ಲ ಕಿತ್ಕೊಳಕ್ಕೆ ನೋಡ್ಬೇಡಿ. ಇದೆಲ್ಲ ಫ್ರೀಯಾಗಿ ಕೊಡಕ್ಕಾಗಲ್ಲ, ಮರ್ಯಾದೆಗೆ ಎಲ್ಲನೂ ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡಿ. ಹಾಗಂತ ಹೇಳಿ ಚೋಟಿಗಿಳಿ ಮಹಿ ಹದ್ದಿನ ಹತ್ರ ಇದ್ದ ವಸ್ತುಗಳನ್ನ ಕಿತ್ಕೊಂಡ್ಲು. ಹಾಗೆ ಟುನಿ, ಚಿಚು, ಚೋಟು ಮೂಚ ನಾನು ಮಹಿ ಹದ್ದನ್ನ ಬೈದು ಅಲ್ಲಿಂದ ಕಳಿಸ್ಬಿಟ್ರು. ಮಹಿ ಹದ್ದಿಗೆ ತುಂಬಾನು ಕೋಪ ಬಂತು. ಮಹಿ ಹದ್ದು ಆ ದಿನದಿಂದ ಟುನಿ, ಚೋಟು, ಚಿಚು ಮೇಲೆ ದ್ವೇಷನ ಬೆಳೆಸ್ಕೊಳ್ತು. ಅವರ ಮೇಲೆ ಇರುವ ಕೋಪವನ್ನೆಲ್ಲ ಅವರ ಮಕ್ಕಳ ಮೇಲೆ ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತು. ಹ್ಮ್, ಮಾರ್ಕೆಟಲ್ಲಿ ಅಷ್ಟು ಜನ ಇರುವಾಗ ಬೀದಿಯಲ್ಲಿ ನನ್ನನ್ನ ಅವಮಾನ ಮಾಡ್ತೀರಾ? ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ. ನಿಮ್ ಮಕ್ಕಳಿಗೆ ಎಷ್ಟು ಹಿಂಸೆ ಕೊಡ್ತೀನಂತ ಮಾತ್ರ ನೋಡಿ. ಹಾಗಂತ ಅಂದ್ಕೊಂಡು ಮಹಿ ಹದ್ದು ಅಲ್ಲಿಂದ ಸ್ಕೂಲಿಗೆ ಹೋಯ್ತು. ಸ್ಕೂಲಲ್ಲಿರುವ ಗ್ರೌಂಡ್ ಅಲ್ಲಿ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ ಮೂಚ ನಾನು ಆಟ ಆಡ್ತಾ ಇದ್ರು. ಆಟ ಆಡ್ತಾ ಇದ್ದೀರಾ? ಇವಾಗಿದೆ ನಿಮ್ಗೆ. ಹಾಗಂತ ಹೇಳಿ ಮಹಿ ಹದ್ದು ಒಂದು ಉದ್ದವಾದ ಕೋಲನ್ನ ತಗೊಂಡು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದ ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ, ಬನ್ನುಗಿಳಿನ ಹೊಡೆದು ಅವರ ಕೈಯನ್ನ ಹಿಡ್ಕೊಂಡು ಕ್ಲಾಸ್ ರೂಮ್ಗೆ ಇಳ್ಕೊಂಡು ಹೋಗಿ ಕೂರಿಸ್ತು. ಅರೆ, ಯಾಕ್ ಟೀಚರ್ ನಮ್ಮನ್ ಯಾಕ ಆ ರೀತಿ ಹೊಡೆದ್ರಿ ನೀವು? ಮತ್ತೆ ಕ್ಲಾಸ್ ಟೈಮಲ್ಲಿ ಕ್ಲಾಸ್ ರೂಮಲ್ಲಿ ಇಲ್ದೆ ಹೊರಗಡೆ ಗ್ರೌಂಡ್ ಅಲ್ಲಿ ಏನ್ ಆಟ ನಿಮ್ಗೆ? ಅಲ್ಲ ಟೀಚರ್, ನೀವು ಬರಕ್ಕೆ ಲೇಟ್ ಆಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಗ್ರೌಂಡ್ ಅಲ್ಲಿ ಆಟ ಆಡ್ಬೋದಲ್ವಾ ಅಂತ ಆಟ ಆಡ್ತಿದ್ದೀವಿ. ನಾನ್ ಬಂದ್ರು ಬರ್ಲಿಲ್ಲ ಅಂದ್ರು ಕ್ಲಾಸ್ ರೂಮ್ ಅಲ್ಲೇ ನೀವ್ ಇರ್ಬೇಕು. ಹೊರಗಡೆ ಆಟ ಆಡಕ್ ಹೋದ್ರೆ ಆಮೇಲೆ ಯಾವಾಗ್ಲೂ ಇದೇ ರೀತಿ ನಡೆಯೋದು. ಹ್ಮ್, ಸರಿ ಬುಜ್ಜಿ, ನಾನು ಹೇಳಿದ ಹೋಮ್ವರ್ಕ್ ನ ಮಾಡ್ಕೊಂಡು ತಗೊಂಬಂದಿದ್ಯಾ? ಹಾ, ತಗೊಂಬಂದಿದ್ದೀನಿ ಟೀಚರ್, ಇಲ್ಲಿ ನೋಡಿ ಟೀಚರ್. ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳು ಮಾಡಿದ ಹೋಮ್ವರ್ಕ್ ಅನ್ನ ಮಹಿ ಹದ್ದಿನ ಹತ್ರ ತಗೊಂಡ್ಬಂದು ತೋರಿಸಿದ್ಲು. ಎಲ್ಲಿ, ನನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಹಾಗಂತ ಹೇಳಿ ಮಹಿ ಹದ್ದು ಟೀಚರ್ ಬುಜ್ಜಿ ಬರೆದಿದ್ದ ಆ ಹೋಮ್ವರ್ಕ್ ಅನ್ನ ಹರಿದು ಬಿಸಾಕಿದ್ರು. ಅರೆ, ಯಾಕ್ ಟೀಚರ್ ನಾನು ಬರ್ಕೊಂಡ್ ಬಂದ ಹೋಮ್ವರ್ಕ್ ನ ಯಾಕೆ ಹರಿದಾಕದ್ರಿ? ಅರೆ, ನೀವ್ ಏನ್ ಮಾಡ್ತಾ ಇದ್ದೀರಾ ಟೀಚರ್? ಆಹಾ, ಒಳ್ಳೆ ಸುಳ್ಳು ಹೇಳಕ್ಕೆ ಕಳ್ತಿದೀಯಾ ನೀನು? ಇದೇನು ನೀನ್ ಮಾಡಿದ ಹೋಮ್ವರ್ಕಾ? ಇಲ್ಲ ಟೀಚರ್, ನಾನ್ ಮಾಡಿದ ಹೋಮ್ವರ್ಕೇ ಅದು. ನೀವೇ ಆ ಹೋಮ್ವರ್ಕ್ ಅನ್ನ ಹರಿದಾಕಿರೋದು. ಓಹೋ, ಹೋಮ್ವರ್ಕ್ ಮಾಡಿಲ್ಲ ಅನ್ನೋದನ್ನ ಈ ರೀತಿ ಸುಳ್ಳು ಹೇಳ್ತಾ ಇದೀಯಾ? ಹಾಗೆ ಮಹಿ ಹದ್ದು ಪುನಃ ಕೋಲ್ ಹಿಡ್ಕೊಂಡು ಬುಜ್ಜಿನ ಹೊಡಿಕೆ ಶುರು ಮಾಡಿದ್ಲು. ಪಾಪ ಬುಜ್ಜಿ ನೋವು ತಡ್ಕೊಳಕಾಗದೆ ಅಳ್ತಾ ಇದ್ಲು. ಹ್ಮ್, ಇಲ್ ನೋಡ್ ಬುಜ್ಜಿ, ಜೋರಾಗಿ ಕಿಚ್ಚಾಡ್ಬಾರ್ದು, ಬಾಯಿ ತೆರೆದು ಮಾತಾಡ್ಬಾರ್ದು, ನಿನ್ ಕಣ್ಣಿಂದ ಒಂದು ಹನಿ ನೀರು ಕೂಡ ಹೊರಗಡೆ ಬರಬಾರ್ದು. ಹಾಗೆ ಬಂದ್ರೆ ನಾನಿನ್ನ ಏನ್ ಮಾಡ್ತೀನಿ ಅಂತ ಕೂಡ ಗೊತ್ತಿಲ್ಲ. ಹಾಗೆ ಮಹಿ ಹದ್ದು ಬುಜ್ಜಿನ ಬೆದರಿಸಿದ್ರಿಂದ ಬುಜ್ಜಿ ಟೀಚರ್ ಹೊಡಿತಾ ಇದ್ರು ಕೂಡ ಆ ನೋವನ್ನ ತಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ಲು. ಆದ್ರೆ ಅವಳಿಂದ ಆಗ್ಲಿಲ್ಲ. ಆದ್ರಿಂದ ಅವಳು ತುಂಬಾ ಜೋರಾಗಿ ಕಿಚ್ಚಾಡಕ್ಕೆ ಶುರು ಮಾಡಿದ್ಲು. ಹಾಗೇನೆ ತುಂಬಾ ಜೋರಾಗಿ ಅಳಕ್ಕೂ ಶುರು ಮಾಡಿದ್ಲು. ನಾನು ಅಳ್ಬಾರ್ದು ಅಂತ ಹೇಳಿದ್ರು ಅಳ್ತಾ ಇದೀಯಾ? ಹೀಗಲ್ಲ, ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಹಾಗೆ ಮಹಿ ಹದ್ದು ಬುಜ್ಜಿನ ಇಳ್ಕೊಂಡು ಹೋಗಿ ಕತ್ಲಾಗಿರುವ ರೂಮಲ್ಲಿ ಹಾಕಿ ಬಂಧಿಸಿದ್ಲು. ಹಾ, ಅಯ್ಯೋ ಬೇಡ ಟೀಚರ್, ನನಗೆ ಕತ್ಲು ಅಂದ್ರೆ ತುಂಬಾನೇ ಭಯ ಟೀಚರ್. ಹಾಗೆ ಬುಜ್ಜಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಮಹಿ ಹದ್ದು ಅದನ್ನ ಕೇಳದೆ ಬುಜ್ಜಿನ ಕತ್ಲಾಗಿರುವ ರೂಮಲ್ಲಿ ಲಾಕ್ ಮಾಡಿ ಆಮೇಲೆ ಪುನಃ ಕ್ಲಾಸ್ ರೂಮ್ಗೆ ಬಂದ್ಬಿಡ್ತು. ಪಾಪ ಮಕ್ಳು ಎಲ್ರು ಕೂಡ ಮಹಿ ಹದ್ದು ಟೀಚರ್ನ ನೋಡಿ ತುಂಬಾ ಹೆದರ್ತಿದ್ರು. ಏನೋ ಬನ್ನೋ, ಎಂಟನೇ ಪಾಠನ ಓದ್ಕೊಂಡ್ ಬಂದಿದೀಯಾ? ಆದ್ರೆ ಟೀಚರ್, ನೀವು ಇಲ್ಲಿ ತನಕ ತೆಗ್ದಿದ್ದು ಏಳನೇ ಪಾಠ ತನಕ ತಾನೆ. ಎಂಟನೇ ಪಾಠನ ನೀವು ನಮ್ ಯಾರಿಗೂ ಹೇಳಿನೇ ಕೊಟ್ಟಿಲ್ಲ. ಹಾಗಿರುವಾಗ ನಾನ್ ಹೇಗೆ ಓದ್ಕೊಂಡ್ ಬರೋದು? ಅದೆಲ್ಲ ನನಗ್ ಗೊತ್ತಿಲ್ಲ. ಇವಾಗ ಎಂಟನೇ ಪಾಠನ, ನೀನ್ ಹಾಗೇನೆ ಬಂದು ನನ್ನ ಹತ್ರ ಒಪ್ಪಿಸ್ಬೇಕಾಗುತ್ತೆ. ಆದ್ರೆ ಟೀಚರ್, ಎಂಟನೇ ಪಾಠ ಓದ್ಲೇ ಇಲ್ಲ, ಆಮೇಲೆ ನಾನು ಹೇಗೆ ಒಪ್ಸೋದು ಟೀಚರ್? ಹಾಗಾದ್ರೆ ನಿನಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ಹಾಗೆ ಮಹಿ ಹದ್ದು ಟೀಚರ್ ಬನ್ನನ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಪಾಪ ಬನ್ನು ನೋವು ತಡ್ಕೊಳಕಾಗದೆ ಜೋರಾಗಿ ಕಿಚ್ಚಾಡ್ತಾ ಇದ್ದ. ನಿನಗೆ ಎರಡು ನಿಮಿಷ ಸಮಯ ಕೊಡ್ತಾ ಇದ್ದೀನಿ, ಆ ಎರಡು ನಿಮಿಷದೊಳಗಡೆ ಎಂಟನೇ ಪಾಠನ ಸರಿಯಾಗಿ ಓದಿ ನನ್ನ ಹತ್ರ ನೀನು ಒಪ್ಪಿಸ್ಬೇಕಾಗುತ್ತೆ. ಆದ್ರೆ ಟೀಚರ್, ಎರಡೇ ಎರಡು ನಿಮಿಷದಲ್ಲಿ ಎಂಟನೇ ಪಾಠನ ಪೂರ್ತಿಯಾಗಿ ಹೇಗೆ ಓದಕ್ಕಾಗುತ್ತೆ ಟೀಚರ್? ಓಹೋ, ಆಗಲ್ವಾ? ಹಾಗಾದ್ರೆ ನಿನಗೆ ಶಿಕ್ಷೆ ಖಂಡಿತ ಸಿಗುತ್ತೆ. ಹಾಗಂತ ಹೇಳಿ ಮಹಿ ಹದ್ದು ಟೀಚರ್ ಬನ್ನನ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಪಾಪ ಬನ್ನು ನೋವು ತಡ್ಕೊಳಕಾಗದೆ ಜೋರಾಗಿ ಕಿಚ್ಚಾಡ್ತಿದ್ದ. ಸರಿಯಾಗಿ ಆ ಸಮಯದಲ್ಲಿ ಚೋಟಿಗಿಳಿ, ಚಿಚುಕಾಗಿ ಹಾಗೂ ಟುನಿಗುಬ್ಬಚ್ಚಿ ಮೂರು ಜನನು ಸ್ಕೂಲಿಗೆ ಬಂದ್ರು. ಸ್ಕೂಲಲ್ಲಿ ಮಕ್ಕಳನ್ನ ಹಿಂಸಿಸ್ತಾ ಇರುವ ಮಹಿ ಹದ್ದನ್ನ ಅವ್ರು ನೋಡಿದ್ರು. ಏನ್ ಮಾಡ್ತಾ ಇದ್ದೀರಾ ಟೀಚರ್ ನೀವು? ರಕ್ತ ಬರೋ ತರ ಮಕ್ಕಳನ್ನ ಯಾರಾದ್ರೂ ಹೊಡಿತಾರಾ? ಹೌದು, ನನ್ ಮಗಳು ಬುಜ್ಜಿಯಲ್ಲಿದ್ದಾಳೆ.
ಬುಜ್ಜಿನ ಟೀಚರ್ ಕತ್ಲು ರೂಮಲ್ಲಿ ಬಂದಿ ಮಾಡಿಟ್ಟಿದ್ದಾರೆ. ಹಾಗೆ ಬನ್ನು ಹೇಳಿದನ ಕೇಳಿ ಟುನಿ ತಕ್ಷಣ ಹೋಗಿ ಕತ್ಲು ರೂಮಲ್ಲಿ ಬಂದಿ ಮಾಡಿಟ್ಟಿದ್ದ ಬುಜ್ಜಿ ಹತ್ರ ಹೋದ್ಲು. ಪಾಪ ಬುಜ್ಜಿ ಅಲ್ಲಿ ಜೋರಾಗಿ ಅಳ್ತಾ ಇದ್ಲು. ಆಮೇಲೆ ಅವ್ರ ಮೂರು ಜನನು ಮಹಿ ಹದ್ದನ್ನ ಮರದಲ್ಲಿ ಕಟ್ಟಾಕಿ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಪ್ರಿನ್ಸಿಪಲ್ ಮೇಡಮ್ ತಿರುಗಿ ಬರ ತನಕ ಮಕ್ಳು ಯಾರು ಸ್ಕೂಲಿಗೆ ಬರಲ್ಲ. ಅವರು ಬಂದ್ಮೇಲೆ ಖಂಡಿತ ನೀನಂತೂ ಈ ಊರಲ್ಲೇ ಇರಲ್ಲ. ಹಾಗೆ ತಾಯಿಯಂದ್ರು ಎಲ್ರೂ ಮಹಿ ಹದ್ದೆಗೆ ಪಾಠ ಹೇಳಿಕೊಟ್ರು. ಆಮೇಲೆ ಮಕ್ಳೆಲ್ಲರನ್ನ ಕರ್ಕೊಂಡು ಅವರು ಮನೆಗೆ ಹೋದ್ರು. ಮಳೆಯಲ್ಲಿ ಶ್ರೀಮಂತ ಬಡ ಪಕ್ಷಿಗಳ ಕಷ್ಟಗಳು. ತುನಿಗುಬ್ಬಚ್ಚಿ ಪಾಪ ತುಂಬಾ ಬಡತನದಲ್ಲಿ ಕಷ್ಟಪಡ್ತಾ ಇದ್ಲು. ಅವಳ ಅವಳ ಮಗಳಾದ ಬುಜ್ಜಿಯ ಜೊತೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ಬಾಳ್ತಾ ಇದ್ಲು. ಅದೇ ರೀತಿ ಅವಳ ಮನೆಯ ಪಕ್ಕದಲ್ಲಿ ಚೋಟುಗಿಳಿನು ವಾಸ ಮಾಡ್ತಾ ಇತ್ತು. ಪಾಪ ಚೋಟುಗಿಳಿನು ತುನಿ ತರ ಬಡವಳಾಗಿದ್ಲು. ಅವಳು ಅವಳ ಮಗನಾದ ಬನ್ನುಗಿಳಿಯ ಜೊತೆ ಚಿಕ್ಕ ಗುಡಿಸಲಿನಲ್ಲಿ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾ ಇದ್ಲು. ಅದೇ ರೀತಿ ಚಿಚ್ಚು ಕಾಗೆನು ಅದರ ಮಗನಾದ ಚಿನ್ನು ಕಾಗೆ ಜೊತೆ ಚಿಕ್ಕ ಗುಡಿಸಲಿನಲ್ಲಿ ಬಾಳ್ತಾ ಇದ್ಲು. ತುನಿಗುಬ್ಬಚ್ಚಿ, ಚೋಟುಗಿಳಿ ಹಾಗೂ ಚಿಚ್ಚುಕಾಗೆ ಮೂರು ಪಕ್ಷಿಗಳು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಬುಜ್ಜಿ ತಗೋ ಈ ಗಂಜಿ ಕುಡಿದು ಸ್ಕೂಲಿಗೆ ಹೋಗು. ಅಮ್ಮ ಇವತ್ತೂ ಗಂಜಿನ? ಯಾಕಮ್ಮ ಪ್ರತಿದಿನ ಗಂಜಿ? ಗಂಜಿ ಕುಡಿದ್ಬಿಟ್ಟು ಸ್ಕೂಲಿಗೆ ಹೋದ್ರೂ ಕೂಡ ನನಗೆ ತುಂಬಾ ಸುಸ್ತಾಗುತ್ತೆ, ತುಂಬಾ ಹಸುವಾಗುತ್ತೆ ಪುನಃ. ಇವತ್ತಾದ್ರೂ ಬೇರೆ ಏನಾದರೂ ಆಹಾರ ಕೊಡ್ಬೋದಲ್ವಾ ಅಮ್ಮ? ಬೇರೆ ಆಹಾರನ? ಆದರೆ ಅದಕ್ಕೆ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಬೇಕಾಗುತ್ತೆ, ಇಲ್ಲ ಹಿಟ್ಟಾದ್ರೂ ಬೇಕಾಗುತ್ತೆ. ಆದ್ರೆ ಅದೆಲ್ಲದಕ್ಕೂ ನಾನೆಲ್ಲಿಗೆ ಹೋಗೋದು? ಅರೆ ಹೌದಲ್ವಾ, ಅದ್ಯಾವುದು ತಗೊಳಕ್ಕೆ ನಮ್ಮ ಹತ್ರ ಹಣ ಇಲ್ವಲ್ಲ. ಸರಿ ಪರವಾಗಿಲ್ಲಮ್ಮ, ನಾನು ಗಂಜಿ ಕುಡ್ದೆ ಸ್ಕೂಲಿಗೆ ಹೋಗ್ಬಿಡ್ತೀನಿ. ಹಾಗಂತ ಹೇಳಿ ಗಂಜಿ ಕುಡ್ದು ಬುಜ್ಜಿ ಸ್ಕೂಲಿಗೆ ಹೋಗ್ಬಿಟ್ಲು. ಅದೇ ಊರಿನಲ್ಲಿ ಮೂರು ಸೊಸೆಯಂದಿರು ಇದ್ರು. ಅವರೇ ಮಹಿ ಹದ್ದು, ಲೂಸಿ ಪಾರಿವಾಳ ಹಾಗೂ ಮಿಮಿ ಕಾಗೆ. ಅವರು ದೊಡ್ಡ ಶ್ರೀಮಂತರಾಗಿದ್ರು. ಅವ್ರ ಮನೆಯಲ್ಲಿ ತುಂಬಾ ಹಣನೂ ಇತ್ತು. ಅವರು ಬಾಳ್ತಾ ಇದ್ದಿದ್ ಕೂಡ ದೊಡ್ಡ ಬಂಗ್ಲೆ ಮನೆ. ಅವ್ರ ಹತ್ರನೇ ತುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಚೋಟುಗಿಳಿ ಮೂರು ಪಕ್ಷಿಗಳು ಕೂಡ ಕೆಲಸ ಮಾಡ್ತಾ ಇದ್ರು. ಆ ದಿನ ಆ ಮೂರು ಪಕ್ಷಿಗಳು ಕೂಡ ಕೆಲಸ ಮಾಡೋದಕ್ಕೋಸ್ಕರ ಹೊಲಕ್ಕೆ ಹೋಗ್ತಾ ಇದ್ರು. ಆವಾಗ ಹೊಲದಲ್ಲಿ ಆ ಮೂರು ಸೊಸೆಯಂದಿರು ಯಾವುದೋ ಆಟನ ಆಡ್ತಾ ಇದ್ರು. ಅರೆ ಈ ಚಳಿ ಅಂತೂ ಯಾಕೆ ಈ ಥರ ಇದೆ? ನಿನಗೆ ಗೊತ್ತಿಲ್ವಾ, ಮಳೆಗಳ ಬರ್ತಾ ಇದೆ ಅಲ್ವಾ, ಅದಕ್ಕೆ ಚಳಿ ಜಾಸ್ತಿ ಇದೆ. ಹಾ ಹಾ ಹೌದಲ್ವಾ, ಮಳೆಗಾಲದಲ್ಲಿ ಕಷ್ಟನೇ ಬೇರೆ. ಈ ಮಳೆಯಲ್ಲಿ ಮನೆಯಿಂದ ಹೊರಗಡೆ ಬರಕ್ಕೂ ಆಗಲ್ಲ. ಹಾಗಿರುವಾಗ ನಮ್ಮಿಂದ ಹೇಗೆ ಈ ಥರ ಆಟಾಡೋಕ್ಕಾಗುತ್ತೆ ಹೇಳಿ? ಹಾಗಂತ ಮಿಮಿಕಾಗಿ ಲೂಸಿ ಪಾರಿವಾಳದ ಹತ್ರ ಹೇಳ್ತಾ ಇತ್ತು. ಇದೆಲ್ಲವನ್ನ ಹೊಲದಲ್ಲಿ ಕೆಲಸ ಮಾಡಿಕೊಂಡೇ ತುನಿಗುಬ್ಬಚ್ಚಿ ಚಿಚುಕಾಗೆ ಚೋಟುಗಿಳಿ ಮೂರು ಪಕ್ಷಿಗಳು ಕೇಳಿಸ್ಕೊಳ್ತಿದ್ರು. ನೋಡಿದ್ರ ಆ ಶ್ರೀಮಂತ ಪಕ್ಷಿಗಳ ಕಷ್ಟಗಳು ಏನು ಅಂತ. ಮಳೆಯಲ್ಲಿ ಹೊರಗಡೆ ಬರಕ್ಕಾಗಲ್ವಂತೆ, ಆಟಾಡೋಕ್ಕೂ ಆಗಲ್ವಂತೆ. ಈ ರೀತಿ ಕೂಡ ಯಾರಾದರೂ ಯೋಚನೆ ಮಾಡ್ತಾರಾ? ಏನ್ ಮಾಡೋದು, ಅವ್ರ ಹತ್ರ ಇದೆ, ಆ ರೀತಿನೇ ಯೋಚನೆ ಮಾಡ್ತಾರೆ. ಅಯ್ಯೋ ಮಳೆಗಳ ಬರುತ್ತೆ, ನಾವ್ ಏನೇನ್ ಕಷ್ಟ ಪಡ್ತೀವೋ, ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಹಾಗಂತ ಪಕ್ಷಿಗಳು ಎಲ್ರು ಕೂಡ ಮಳೆಗಾಲದ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ತಿದ್ರು. ಹಾಗೇನೆ ಹೆದರ್ತಾನು ಇದ್ರು. ಹೀಗೇನೆ ಮಳೆಗಾಲನು ಶುರುವಾಯ್ತು. ಸಾಧಾರಣವಾಗಿ ಶುರುವಾದ ಮಳೆ ಇದ್ದಕ್ಕಿದ್ದಂತೆ ತುಂಬಾ ಜೋರಾಗಿ ಹೊಡಿತಾ ಇತ್ತು. ಬುಜ್ಜಿ ಈ ಮಳೆಯಲ್ಲಿ ಹೇಗಮ್ಮ ಸ್ಕೂಲಿಗೆ ಹೋಗ್ತೀಯಾ? ಹಾ ಅದೇಮ್ಮ, ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಮಳೆಯಲ್ಲಿ ಸ್ಕೂಲಿಗೆ ಹೋದ್ರೂ ಕೂಡ ಪುನಃ ವಾಪಸ್ ಬರಕ್ಕೆ ತುಂಬಾ ಕಷ್ಟ ಆಗ್ಬೋದಲ್ವಾ ಅಮ್ಮ? ಹೌದಮ್ಮ, ಸರಿ ನೀನು ಸ್ಕೂಲಿಗೆ ಹೋಗೋದೇನು ಬೇಡ, ಮನೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೋ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿ ಹತ್ರ ಹೇಳಿದ್ರಿಂದ ಬುಜ್ಜಿ ಅವಳ ಗೆಳೆಯರಾದ ಬನ್ನು ಚಿನ್ನನ ಮನೆ ಕರ್ಕೊಂಡು ಬಂದು ಅವ್ರ ಜೊತೆ ಕೂತ್ಕೊಂಡು ಎಲ್ಲರೂ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಆದ್ರೆ ಮನೇಲಿದ್ದ ದೊಡ್ಡವರು ಮಾತ್ರ ಕೆಲ್ಸಕ್ಕೆ ಹೋಗೋದಕ್ಕೋಸ್ಕರ ತಯಾರಾಗ್ತಾ ಇದ್ರು. ಅರೆ ನಮ್ಮನ್ನೆಲ್ಲ ಮನೇಲಿರೋ ಕೇಳ್ಬಿಟ್ಟು ನೀವು ಮಾತ್ರ ಎಲ್ಲಿಗೆ ಹೊರಟೋಗ್ತಾ ಇದ್ದೀರಾ? ಅರೆ ನೀವು ಚಿಕ್ಕ ಮಕ್ಕಳು, ನಾವು ದೊಡ್ಡವರು, ಕೆಲ್ಸಕ್ಕೆ ಹೋಗೋದು ಬೇಡ್ವಾ? ಹಾಗೆ ಚಿಚುಕಾಗಿ ತುನಿಗುಬ್ಬಚ್ಚಿ ಚೋಟಿಗಿಳಿ ಮೂರು ಪಕ್ಷಿಗಳು ಮಕ್ಕಳನ್ನ ಮನೇಲಿ ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು. ಈ ಮಳೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟ, ಅದಕ್ಕೆ ನೀವೆಲ್ಲರೂ ನನ್ನ ಮನೆಗೆ ಬಂದು ಕೆಲಸ ಮಾಡಿ. ಹಾಗಂತ ಮಹಿ ಹದ್ದು ಚೋಟಿಗಿಳಿ ಚಿಚುಕಾಗಿ ತುನಿಗುಬ್ಬಚ್ಚಿನ ಅದ್ರ ಜೊತೆ ಅದರ ಮನೆಗೆ ಕರ್ಕೊಂಡು ಹೋಯ್ತು. ಆ ಮನೆ ಅಂತೂ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಇಲ್ಲಿ ನೋಡಿ, ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದ್ರಿಂದನೇ ನಿಮ್ಮನ್ನ ಮನೆ ಕರ್ಕೊಂಡು ಬಂದಿರೋದು. ಇಲ್ಲಿ ನಾವು ಏನೇ ಕೆಲಸ ಹೇಳಿದ್ರು ಅದನ್ನ ಸರಿಯಾಗಿ ಮಾಡಬೇಕು. ಹಾಗೆ ಮಹಿ ಹದ್ದು ಹೇಳಿದ್ರಿಂದ ಚೋಟು ಚಿಚು ಟುನಿ ಮೂರು ಜನನು ಅವ್ರ ಮನೆಯಲ್ಲಿ ಕೆಲಸ ಶುರು ಮಾಡಿದ್ರು.
ಒಬ್ರು ಅಡುಗೆ ಮಾಡ್ತಾ ಇದ್ರು, ಇನ್ನೊಬ್ರು ಬಟ್ಟೆಗಳನ್ನ ಒಗಿತಾ ಇದ್ರು, ಹಾಗೇನೆ ಇನ್ನೊಬ್ರು ಮನೇನ ಕ್ಲೀನ್ ಮಾಡ್ತಾ ಇದ್ರು. ಆದ್ರೆ ಮಹಿಹದ್ದು, ಲೂಸಿ ಪಾರಿವಾಳ ಹಾಗೂ ಮಿಮಿಕಾಗೆ ಮೂರು ಪಕ್ಷಿಗಳು ಹಾಯಾಗಿ ಕೂತ್ಕೊಂಡು ಸಂತೋಷವಾಗಿ ಏನೇನೋ ಆಟ ಆಡ್ತಾ ಇದ್ರು. ಹಾಗೆ ಆ ದಿನಾನು ಮುಗಿದೋಯ್ತು. ಆದ್ರೆ ಮಳೆ ಮಾತ್ರ ಕಡಿಮೆ ಆಗ್ಲೇ ಇಲ್ಲ. ತುನಿಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಚಿಚುಕಾಗೆ ಮೂರು ಪಕ್ಷಿಗಳು ಕೂಡ ಆ ದಿನ ಇಡೀ ಆ ಮನೆಯಲ್ಲಿ ಕೆಲಸ ಮಾಡಿ ಆಮೇಲೆ ಅವ್ರ ಮನೆಗೆ ಹೊರಟ್ರು. ಮನೆಗೆ ಹೋಗಿ ಪರಿಸ್ಥಿತಿಯನ್ನು ನೋಡಿ ಅವರೆಲ್ಲರೂ ಕೂಡ ಶಾಕ್ ಆದ್ರು. ಬುಜ್ಜಿ, ಏನಮ್ಮ ಇದು? ಅಮ್ಮ, ನೀ ಹೋದ್ಮೇಲೆ ಮಳೆ ಜಾಸ್ತಿ ಆಯ್ತಲ್ವಾ, ಅವಾಗ ಮಳೆ ನೀರೆಲ್ಲಾನು ಮನೆಯೊಳಗಡೆ ನುಗ್ಬಿಡ್ತಮ್ಮ. ಏನ್ ಮಾಡುದು ಅಂತ ಏನೂ ಅರ್ಥನೇ ಆಗ್ತಾ ಇಲ್ಲಮ್ಮ. ಅಮ್ಮ, ನಮ್ಮನೆ ಕೂಡ ಮಳೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ ಅಮ್ಮ. ಅಮ್ಮ, ನಮ್ಮನೆ ಅಂತೂ ಮಳೆ ನೀರಲ್ಲಿ ಹೊಡ್ಕೊಂಡೇ ಹೋಗ್ಬಿಡ್ತಮ್ಮ. ಅಯ್ಯೋ ದೇವ್ರಿ, ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇಲ್ಲಿ ಹೇಗಿರಕ್ಕಾಗುತ್ತೆ? ಈ ಮಳೆ ನೀರಲ್ಲಿ ಹುಳಗಳು, ಕೀಟಗಳು, ಹಾವುಗಳೆಲ್ಲ ಹೊಡ್ಕೊಂಡು ಬರುತ್ತೆ ಅಲ್ವಾ? ನನ್ನ ಹತ್ರ ಒಂದು ಯೋಚನೆ ಇದೆ. ಇವಾಗ ನಾವು ಕೆಲಸ ಮಾಡೋದು ಶ್ರೀಮಂತರ ಮನೆಯಲ್ಲಲ್ವಾ, ನಾವೆಲ್ಲರೂ ಅವ್ರ ಹತ್ರ ಹೋಗೋಣ. ಮಳೆ ನಿಲ್ಲ ತನಕ ಅವ್ರ ಹತ್ರ ಸ್ವಲ್ಪ ಆಶ್ರಯ ಕೇಳೋಣ. ಖಂಡಿತ ಅವರು ನಮಗೋಸ್ಕರ ಏನಾದರೂ ಮಾಡ್ತಾರೆ ಅಲ್ವಾ? ಹಾಗೆ ಪಕ್ಷಿಗಳು ಎಲ್ಲರೂ ಅವರ ಮಕ್ಕಳನ್ನ ಕರ್ಕೊಂಡು ಆ ಶ್ರೀಮಂತರ ಮನೆಗೆ ಹೋದ್ರು. ಅರೆ, ಏನಿದು, ಎಲ್ರು ಈ ಸಮಯದಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ರಾತ್ರಿಯಲ್ಲೂ ಕೂಡ ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲ, ನಾವು ಕೆಲಸ ಮಾಡೋದಕ್ಕೋಸ್ಕರ ಬಂದಿಲ್ಲ. ನಮ್ಮ ಮನೆಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಇವಾಗ ನಾವು ಇರೋಕ್ಕೂ ಕೂಡ ಒಂದು ಜಾಗ ಇಲ್ಲ. ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿಕೊಂಡು ಇಲ್ಲೇ ಎಲ್ಲಾದರೂ ಮೂಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟರೆ ಚೆನ್ನಾಗಿರುತ್ತೆ. ದಯವಿಟ್ಟು ನಮಗೋಸ್ಕರ ಈ ಸಹಾಯ ಮಾಡಿ. ಏನೋ, ನಿಮಗೆ ಇಲ್ಲಿ ಜಾಗ ಕೊಡಬೇಕಾ? ನಿಮ್ಮ ಸ್ಟೇಟಸ್ ಏನು ಅಂತ ನಿಮಗೆ ಗೊತ್ತಾ? ನಮ್ಮಂಥವ್ರ ಜೊತೆ ನೀವು ಇಲ್ಲಿ ಇರೋಕ್ಕಾಗುತ್ತಾ ಏನೋ? ಹಾಗೆ ಮಹಿಹದ್ದು ತುಂಬ ಕೋಪದಿಂದ ಮಾತಾಡ್ತಾ ಇತ್ತು. ಆವಾಗ ಲೂಸಿ ಪಾರಿವಾಳ ಮಿಮಿಕಾಗೆ ಹಾಗೂ ಮಹಿಹದ್ದನ್ನು ಸ್ವಲ್ಪ ದೂರ ಕರ್ಕೊಂಡು ಹೋಯ್ತು. ಆಮೇಲೆ ಅವ್ರ ಹತ್ರ ಈ ರೀತಿ ಹೇಳಿತು. ಅರೆ, ಇವಾಗ ನಾವು ಅವರಿಗೆ ಜಾಗ ಕೊಟ್ಟಿಲ್ಲಂದ್ರೆ ಅವರು ಸೇಫಾಗಿರುವ ಜಾಗ ಹುಡ್ಕೊಂಡು ಈ ಊರನ್ನು ಬಿಟ್ಟೆ ಹೋಗ್ಬಿಟ್ರೆ? ಮಳೆ ನೋಡಿದ್ರಲ್ವಾ, ಚಳಿ ಬೇರೆ ಜಾಸ್ತಿ ಇದೆ. ನೀರಲ್ಲಿ ಕೈಯಿಟ್ಟು ಅಡುಗೆ ಮಾಡೋಕ್ಕಾಗುತ್ತಾ, ಕೆಲಸ ಮಾಡೋಕ್ಕಾಗುತ್ತಾ? ನನ್ನಿಂದ ಅಂತೂ ಖಂಡಿತ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮೂಲೆಯಲ್ಲಿ ಏನಾದರೂ ಸ್ವಲ್ಪ ಜಾಗ ಕೊಟ್ಟರೆ ಅವರು ಇಲ್ಲೇ ಇದ್ಕೊಂಡು ಮನೆ ಕೆಲಸ ಎಲ್ಲನೂ ಮಾಡ್ತಾರೆ. ನಾವಂತೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಂತೋಷವಾಗಿ ಇದ್ಕೊಳ್ಬೋದು. ಹಾಗಂತ ಲೂಸಿ ಪಾರಿವಾಳ ಹೇಳಿತು. ಅದಕ್ಕೆ ಮಿಮಿಕಾಗೆ ಹಾಗೂ ಮಹಿಹದ್ದು ಸರಿ ಅಂತ ಹೇಳಿದ್ರು. ಅವರು ಎಲ್ಲರನ್ನ ಮೆಟ್ಲಿ ಕೆಳಗಡೆ ಇರುವ ಜಾಗದಲ್ಲಿ ಹೋಗಿ ಮಲಗ ಕೇಳಿದ್ರು. ಹಾಗೆ ಆ ದಿನ ರಾತ್ರಿನೂ ಮುಗೀತು. ಪಾಪ ಪಕ್ಷಿಗಳು ಎಲ್ಲರೂ ಕೂಡ ಆ ಮೆಟ್ಲಿ ಕೆಳಗಡೆ ಇದ್ದ ಜಾಗದಲ್ಲಿ ನಿದ್ದೆ ಮಾಡ್ತಿದ್ರು. ಅಯ್ಯೋ, ಏನಪ್ಪ ಚಳಿ ಇದು, ಈ ಮಳೆಗಾಲ ಯಾವಾಗ ಮುಗಿಯುತ್ತೋ ಏನೋ. ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಕೆಲಸದವರೆಲ್ಲರೂ ಎಲ್ಲಿಗೋದ್ರು? ಇನ್ನೂ ಅವರೆಲ್ಲರೂ ನಿದ್ದೆ ಮಾಡ್ತಾ ಇದ್ದಾರಾ ಏನೋ? ಹಾಗೆ ಮಹಿಹದ್ದು ಒಂದು ದೊಡ್ಡ ಬಕೆಟಲ್ಲಿ ತಣ್ಣಗಿರುವ ನೀರನ್ನು ತಗೊಂಡು ಬಂದು ನಿದ್ದೆ ಮಾಡ್ತಾ ಇದ್ದ ಬಡ ಪಕ್ಷಿಗಳ ಮೇಲೆ ಉಯ್ದ್ಲು. ಪಾಪ ಪಕ್ಷಿ ಮರಿಗಳು ಕೂಡ ಒದ್ದೆಯಾಗಿರೋದ್ರಿಂದ ಅವರು ಚಳಿ ತಡ್ಕೊಳಕ್ಕಾಗದೆ ನಡುಗ್ತಾ ಇದ್ರು. ನಿಮಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದೋ ನೀವೆಲ್ಲರೂ ಮಲಗಿ ನಿದ್ದೆ ಮಾಡೋದಕ್ಕೋಸ್ಕರ ಅಲ್ಲ. ಹೋಗಿ ಹೋಗಿ ಬೇಗ ಬಿಸಿ ಬಿಸಿಯಾಗಿ ಕಾಫಿ ಮಾಡಿ ತಗೊಂಡು ಬನ್ನಿ. ಹಾಗೇನೆ ಬಿಸಿ ಬಿಸಿಯಾಗಿ ಎಲ್ರಿಗೋಸ್ಕರ ಟಿಫನ್ ಕೂಡ ತಯಾರು ಮಾಡಿ. ಹಾಗೆ ಮಹಿಹದ್ದು ಆರ್ಡರ್ ಮಾಡಿದ್ರಿಂದ ಚಿಚುಕಾಗಿ, ಚೋಟಿಗಿಳಿ, ತುನಿಗುಬ್ಬಚ್ಚಿ ಮೂರು ಪಕ್ಷಿಗಳು ಇದ್ದು ಹೋಗಿ ಅಡುಗೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ, ಬನ್ನುಗಿಳಿ ಮೂರು ಪಕ್ಷಿ ಮರಿಗಳು ಚಳಿ ತಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರು. ಅವರು ಲೂಸಿ ಪಾರಿವಾಳದ ಹತ್ರ ಒಂದು ಕಂಬಳಿ ಇದ್ರೆ ಕೊಡಿ ಅಂತ ಕೇಳಿದ್ರು. ಕಂಬಳಿನ? ನಿಮಗೆ ಯಾಕೆ ಕಂಬಳಿ? ನೀವು ಬಡ ಮಕ್ಕಳು ತಾನೆ? ಬಡ ಮಕ್ಕಳು ಬಿಸಿಲು ಚಳಿ ಎಲ್ಲಾನು ತಡ್ಕೋಬೇಕು. ಹಾಗೇನೆ ಚಳಿಯಲ್ಲಿ ನಡುಕ್ತಾ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಂತ ಲೂಸಿ ಪಾರಿವಾಳ ಹೇಳಿತು. ಪಾಪ ಪಕ್ಷಿ ಮರಿಗಳು ಎಲ್ಲರೂ ತುಂಬಾನು ಬೇಜಾರು ಮಾಡಿಕೊಂಡ್ರು. ಹೀಗಿರುವಾಗ ಬಡ ಪಕ್ಷಿಗಳು ಎಲ್ಲರೂ ಶ್ರೀಮಂತ ಪಕ್ಷಿಗಳಿಗೋಸ್ಕರ ಅಡಿಗೆ ಮಾಡಿ ಅದನ್ನ ಬಡಿಸಿದ್ರು. ಶ್ರೀಮಂತ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಊಟ ಮಾಡಿದ್ರು. ಆಹಾರ ಎಲ್ಲಾನು ಖಾಲಿ ಆಯ್ತು, ನಾವಿವಾಗ ತಿಂಡಿಗೆ ಏನ್ ಮಾಡೋದು? ಅರೆ, ಆಹಾರ ಖಾಲಿ ಆಯ್ತು ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ನೀವು ಉಳ್ಕೊಳ್ಳಕ್ಕೆ ಜಾಗ ಕೊಟ್ಟಿದ್ದೀವಿ ಅಷ್ಟೇ. ಆಹಾರ ಕೊಡ್ತೀವಿ ಅಂತ ನಾವು ಹೇಳಲೇ ಇಲ್ವಲ್ಲ. ನಿಮ್ಗೆ ಆಹಾರ ಬೇಕಂದ್ರೆ ನೀವೇ ಹೇಗಾದರೂ ಸಂಪಾದನೆ ಮಾಡ್ಕೋಬೇಕು. ನೀವು ಹೊರಗಡೆ ಹೋಗಿ ಆಹಾರ ಸಂಪಾದನೆ ಮಾಡ್ಕೋತೀರೋ ಏನ್ ಮಾಡ್ಕೋತೀರೋ ಅದೇನಿದ್ರು ನಿಮ್ಮ ಇಷ್ಟ. ಹಾಗೆ ಮಹಿಹದ್ದು, ಲೂಸಿ ಪಾರಿವಾಳ, ಮಿಮಿಕಾಗೆ ಮೂರು ಜನಾನು ಅಲ್ಲಿಂದ ಹೋಗ್ಬಿಟ್ರು. ಅದನ್ನ ನೋಡಿ ಬಡ ಪಕ್ಷಿಗಳು ಎಲ್ರಿಗೂ ಕೂಡ ತುಂಬಾನು ಕೋಪ ಬಂತು. ಇಂಥವ್ರ ಜೊತೆ ಇರೋದ್ಕಿಂತ ನಾವು ಹೊರಗಡೆ ಹೋಗೋದೇ ಮೇಲು. ಬನ್ನಿ, ನಾವು ತಕ್ಷಣ ಹೊರಗಡೆ ಹೋಗೋಣ. ನಾವು ಹೋದ್ಮೇಲೆ ನಾವು ಏನು ಅನ್ನೋದು ಅವ್ರಿಗರ್ಥಾಗುತ್ತೆ. ಹಾಗೆ ತುನಿಗುಬಚ್ಚಿ, ಚೋಟಿಗಿಳಿ, ಚಿಚುಕಾಗೆ
ಮೂರು ಪಕ್ಷಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡು ಆ ದೊಡ್ಡ ಬಂಗ್ಲೆ ಮನೆಯಿಂದ ಹೊರಗಡೆ ಬಂದರು. ಆ ಸಮಯದಲ್ಲಿ ಕುಹು ಅನ್ನುವ ಸರ್ಕಾರದ ಅಧಿಕಾರಿ ಒಂದು ಬೋಟ್ ತಗೊಂಡು ಅಲ್ಲಿಗೆ ಬಂದಾಗ ಅವರೆಲ್ಲರೂ ಆ ಬೋಟಲ್ಲಿ ಹತ್ತಿ ಕೂತ್ಕೊಂಡ್ರು. ಆವಾಗ ಕುಹು ಬಾತುಕೋಳಿ ಅವರೆಲ್ಲರನ್ನ ತುಂಬಾ ಸೇಫ್ ಆಗಿರುವ ಒಂದು ಜಾಗಕ್ಕೆ ಕರ್ಕೊಂಡು ಹೋಯ್ತು. ಅರೇ ಏನಿದು, ಈ ಬಡವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ, ಇವಾಗ ಏನ್ ಮಾಡೋದು? ನಾನಂತೂ ನೀರಲ್ಲಿ ಕೈಯೇ ಇಡಲ್ಲಪ್ಪ. ಅದಕ್ಕೇನು ಮಾಡೋಕ್ಕಾಗುತ್ತೆ, ನಾವೇ ಎಲ್ಲ ಕೆಲಸನ ಮಾಡಬೇಕು. ಯಾಕಂದ್ರೆ ನಮ್ಮ ಮನೆ ಕೆಲಸಕ್ಕೆ ಯಾರೂ ಬರಲ್ಲ, ಇನ್ ಮುಂದೆ ಹೊಲದಲ್ಲೂ ಕೂಡ ನಾವೇ ಕೆಲಸ ಮಾಡಬೇಕೋ ಏನೋ. ಹಾಗೆ ಶ್ರೀಮಂತ ಪಕ್ಷಿಗಳು ಎಲ್ಲರೂ ಅವ್ರವ್ರ ಕೆಲಸನ ಅವರೇ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಈ ಕಡೆ ಬಡ ಪಕ್ಷಿಗಳು ಎಲ್ಲರೂ ಸರ್ಕಾರ ಕೊಟ್ಟಿರುವ ಜಾಗದಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು.